ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದ ಸಮಸ್ತ ಸದ್ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಈ ಸಮಾಜಕ್ಕೆ ಈ ಪ್ರಸ್ತುತ ಸಮಾಜಕ್ಕೆ ಸಾಧು ಸಂತರ ಕೊಡುಗೆ ಏನು ಎಂಬುದು ಇವತ್ತಿನ ವಿಚಾರದ ವಿಷಯ ಒಬ್ಬ ಸಂತ ಏನೆಲ್ಲ ಕೊಡುಗೆ ಈ ಸಮಾಜಕ್ಕೆ ಕೊಡಬಹುದು ಅಂದ್ರೆ ಒಬ್ಬ ಸಂತ ಕೊಟ್ಟಂತಹ ಕೊಡುಗೆ ಒಬ್ಬ ಸಂತ ಕೊಡುವಷ್ಟು ಕೊಡುಗೆ ಇನ್ನಾರು ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಸಂತ ಪರರ ಸೇವೆಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರ್ತಾನೆ ಸದಾ ತನ್ನ ಚಿಂತೆ ಪರಹಿತಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಸ್ವಾರ್ಥಕ್ಕಾಗಿ ಅಲ್ಲವೇ ಅಲ್ಲ ಕಬೀರದ ದೋಹಿದೊಳಗೊಂದು ಮಾತು ಹೇಳ್ತಾರೆ ವೃಕ್ಷದ ಫಲವೂ ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಅದು ಲೋಕದ ಹಿತಕ್ಕೆ ಸಂತನ ಬದುಕು ಅದು ಸಂತನಿಗಲ್ಲ ಜಗತ್ತಿನ ಹಿತಕ್ಕಾಗಿ ಇರುತ್ತದೆ ಈಗ ಹೇಳಿದರು ಪ್ರಸ್ತುತ ಸಮಾಜದಲ್ಲಿ ಏನವರೆಲ್ಲ ಹೇಳಿದ್ರೆ ಅಷ್ಟು ಮಹಾತ್ಮರು ಏನೆಲ್ಲ ಸೇವೆ ಮಾಡಿದ್ದಾರೆ ಸಿದ್ಧಾರೂಢರು ಶಿವಾನಂದರು ಇನ್ನುಳಿದ ಎಲ್ಲ ಮಹಾತ್ಮರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯ ಇದ್ದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಆ ಸೇವೆ ಪರಿಪೂರ್ಣ ನಿಸ್ವಾರ್ಥವಾಗಿದೆ ತಮಗಾಗೆಲ್ಲ ಸಮಾಜಕ್ಕಾಗಿ ಸಮಾಜಕ್ಕಾಗಿ ದಯಾನಂದ ಸರಸ್ವತಿ ಅಂತ ಆರ್ಷ ವಿದ್ಯಾ ಗುರುಪೀಠವನ್ನು ಸ್ಥಾಪನೆ ಮಾಡಿದ ಋಷಿಕೇಶದಲ್ಲಿ ಸುಮಾರು ನೂರಾರು ಹಾಸ್ಟೆಲ್ ನಡೆಸ್ತಾರವ್ರು ಸಂಪೂರ್ಣ ಉಚಿತ ಊಟ ವಸತಿ ಎಲ್ಲ ಉಚಿತ ಯಾವುದರಿಂದ ನಡೆಸ್ತಾರಂದ್ರೆ ಭಿಕ್ಷೆ ಬೇಡ್ತಾರೆ ದಾನ ಕೇಳ್ತಾರೆ ನಮ್ಮ ಬದುಕು ಸಾರ್ಥಕ ಮಾಡ್ತಾರೆ ನೋಡ್ರಿ ದಾನ ಪಡೆದು ಸಾರ್ಥಕ ಮಾಡ್ತಾರೆ ನಮಗೆ ಕೊಡೋ ಬುದ್ಧಿ ಅಂತೋ ಇಲ್ಲವೇ ಇಲ್ಲ ಕೊಡ ಬುದ್ಧಿ ಇದ್ದರೂ ಕೊಡಬೇಕಂದ್ರೆ ಅಂತಹ ಕಾರ್ಯಗಳು ನಡೆಯಂಗಿಲ್ಲ ಅಂಥ ಕಾರ್ಯಗಳನ್ನು ಹುಟ್ಟಾಕ್ತಾರ ನಮ್ಮ ಕಡೆಯಿಂದ ದಾನ ಮಾಡಿಸ್ತಾರ ಎಂಥ ಪುಣ್ಯದ ದಾರಿ ತೋರಿಸ್ತಾರ ಇದು ಸಂತನ ಬದುಕು ಪುಣ್ಯದ ದಾರಿ ತೋರಿಸ್ತಾರ ಇಷ್ಟೆಲ್ಲ ನೂರಾರು ಸಾಧಕರು ಅಧ್ಯಾತ್ಮದಲ್ಲಿ ಚಿಂತನೆ ಮಾಡ್ತಾರಂದ್ರೆ ಅದಕ್ಕೆ ಇಂಥ ಮಾತಾಜಿಯವರ ಇಂಥ ಮಹಾತ್ಮರ ಕೊಡುಗೆ ಬಹಳದ ಸಿದ್ಧಾರೂಢರು ಯಾವ ಜಾತಿ ನೋಡಲಿಲ್ಲ ಕುಲ ನೋಡಲಿಲ್ಲ ಮತ ಪಂಥಗಳನ್ನು ನೋಡಲಿಲ್ಲ ಸದಾ ಹಿತವನ್ನೇ ಬಯಸಿದ್ರು ಮಾನವ ಕುಲದ ಹಿತವನ್ನೇ ಬಯಸಿದ್ರು ಇದಕ್ಕಿಂತ ದೊಡ್ಡ ಕೊಡುಗೆ ಏನದ ನಾವು ಒಂದಿಷ್ಟು ನಿಮಗೇನಾರು ಕೊಟ್ಟು ನೀ ಯಾರಂತ ಕೇಳಿಬಿಟ್ಟೆ ಹೋಯಿತು ನನ್ನ ಗುಣ ನಿಮಗೆ ತೋರಿಸಿಬಿಡ್ತದ ನಾನು ಎಷ್ಟರ ಮಟ್ಟಿಗೆ ದೇನಂತೇಳಿ ಆದ್ರೆ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮ ನಮ್ಮೆಲ್ಲರನ್ನು ಸಮಾನವಾಗಿ ನೋಡ್ತಾನಲ್ಲ ನಮ್ಮೆಲ್ಲರಲ್ಲಿ ಆ ಭಗವಂತನನ್ನು ನೋಡ್ತಾನಲ್ಲ ನಮ್ಮಲ್ಲಿರುವಂಥ ಭಾವವನ್ನು ನೋಡ್ತಾನಲ್ಲ ಆ ಸಂತ ಆ ನೋಡುವಂಥ ಭಾವ ನೋಡುವಂಥ ಸಂತನ ಕೊಡುಗೆ ಅಗಾಧ ಅದನ್ನು ಹೇಳೋಕ್ಕೆ ಬರೋಂಗಿಲ್ಲ ಸಂತ ಅಂತ ಭಾವದಿಂದ ನೋಡ್ತಾನೆ ಸದ್ಭಾವೇನ ತುಷ್ಯಂತಿ ದೇವಾ ಸತ್ಪುರುಷ ದ್ವಿಜಾ ಸದ್ಭಾವದಿಂದ ತೃಪ್ತಿ ಪಡ್ತಾರ ಮಹಾತ್ಮರು ಸತ್ಪುರುಷರು ದೇವತೆಗಳು ಕೂಡ ಬ್ರಹ್ಮವನ್ನು ತಿಳಿದವರು ಸದ್ಭಾವದಿಂದ ನಿನ್ನ ಜಾತಿ ನೋಡೋಂಗಿಲ್ಲ ನಿನ್ನ ಲಿಂಗ ನೋಡೋಂಗಿಲ್ಲ ನೀ ಯಾವ ಪುರುಷನೋ ಮಹಿಳೋ ಏನು ನೀನು ಶ್ರೀಮಂತೋದು ಬಡವ ಏನೂ ನೋಡೋಂಗಿಲ್ಲ ನಿನ್ನ ಭಾವ ನೋಡ್ತಾರ ಅಂಥ ಸಂತರ ಅವಶ್ಯಕತೆ ಇದೆ ಬರೀ ಜಾತಿ ಒಂದು ಸಮುದಾಯ ನಮ್ಮ ನಾವು ಪರಿಮಿತಿಗೊಳಿಸ್ಕೊಳಕ್ತಾ ಇದ್ದೀವಿ ಸಂತ ಅಂದರೆ ವಿಶಾಲ ಎಷ್ಟು ವಿಶಾಲ ಅಂತಂದ್ರೆ ಲೆಕ್ಕವಿಲ್ಲದಷ್ಟು ವಿಶಾಲ ಮಿತಿ ಇಲ್ಲದಷ್ಟು ವಿಶಾಲ ಇರಬೇಕು ನಮ್ಮ ಹೃದಯ ಅಂಥವರು ನಿಜವಾದ ಸಂತ್ರ ಅವ್ರ ಜಗತ್ತಿಗೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ನಾವು ಕ್ಷುಬ್ಧ ಮನಸ್ಕರಾಗಿ ನಮ್ಮ ಪರಿಮಿತಿಯನ್ನು ನಾವು ಮಾಡಿಕೊಂಡು ಕೇವಲ ಒಂದು ಗುಂಪಿಗೆ ಮೀಸಲಾಗಿ ಮೀಸಲಾಗಿಬಿಟ್ಟಿವಂದ್ರೆ ಸಂತನ ಪರಿಮಿತಿಯಗೆ ಸಂತನ ಸಂತರ ಕುಲಕ್ಕೆ ದ್ರೋಹ ಮಾಡಿದಂಗೆ ಸಂತ ವಿಶಾಲ ಎಲ್ಲರೊಳಗೆ ಪರಮಾತ್ಮನನ್ನು ಕಾಣೋ ಆತ್ಮನಃ ಪ್ರತಿಕೂಲಾನೀ ಪರೇಶಾಂನ ಸಮಾಚರೇ ಸಂತರ ತತ್ವ ಇದು ಯಾವ ಯಾವುದು ನನಗೆ ಕೇಡು ಉಂಟು ಮಾಡ್ತದೋ ಯಾವುದು ನನಗೆ ಪ್ರತಿಕೂಲವಾಗಿದೆಯೋ ಅದು ಬೇರೆಯವರಿಗೂ ಕೂಡ ಪ್ರತಿಕೂಲ ಯಾವುದರಿಂದ ನನಗೆ ಸಂತೋಷವನ್ನು ಕೊಡ್ತದೋ ಅದು ಬೇರೆಯವರಿಗೆ ಸಂತೋಷ ಕೊಡ್ತದ ನನಗೆ ಕೇಡು ಮಾಡುವಂಥದ್ದು ನಾ ಇನ್ನೊಬ್ರಿಗೆ ಎಂದೂ ಮಾಡೋಂಗಿಲ್ಲ ಶೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾಚ ಅವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನೀ ಪರೇಶಾಮ್ನ ಸಮಾಚರೇ ಎಂಥ ತತ್ವ ಎಲ್ಲ ಧರ್ಮಗಳ ಸಾರ ಕೇಳಿರ್ಬೋದು ತಿಳ್ಕೊಂಡಿರ್ಬೋದು ಆದರೆ ನಡಿಬೇಕಾದದ್ದು ಏನಂದ್ರೆ ಯಾವುದು ನನಗೆ ಕಷ್ಟ ಕೊಡ್ತದೋ ನಾನು ಭೇದ ಮಾಡಿಬಿಟ್ಟೆನೆಂದ್ರೆ ನೀವು ನಮಸ್ಕಾರ ಮಾಡಕ್ಕೆ ಬರ್ತಿರ್ತೀರಿ ನೀವು ಯಾರು ಯಾವ ಜಾತಿಯವರು ಏನು ನಿಮ್ಮದು ಆಸ್ತಿ ಅಂತ ಕೇಳಿದೆ ಭೇದ ಮಾಡಿಬಿಟ್ಟೆ ಸಂತ ಒಂದು ಜಾತಿಗೆ ಸೀಮಿತ ಆಗಿಬಿಟ್ಟನಂದ್ರ ಅವನ ಕೊಡುಗೆ ಸಾರ್ಥಕವಾಗುವುದಿಲ್ಲ ಸಂತ ಚರಿತ್ರವಾನಾಗಬೇಕು ಇವೆಲ್ಲ ಭೇದಗಳನ್ನು ಮೀರಿ ಹೋಗಬೇಕು ಪರಿಮಿತಿಗಳನ್ನು ಮೀರಿ ಹೋಗಬೇಕು ಅವಾಗ ನಿಜವಾದ ಸಂತನಾಗಲಿಕ್ಕೆ ಸಾಧ್ಯ ಅಂತ ಸಂತನಿಂದ ಜಗತ್ತಿಗೆ ಕೊಡುಗೆ ಕೊಡುಗೆ ಬಹಳ ಸುಮ್ಮನೆ ಒಂದು ಒಬ್ಬ ಸಂತ ಇದ್ದನಂದ್ರೆ ಹೆಂಗಂದ್ರೆ ಕಂಚು ಬೂದಿಯಿಂದ ತಿಕ್ಕಿಬಿಟ್ರೆ ಶುದ್ಧ ಆಗಿಬಿಡ್ತದೆ ತಾಮ್ರ ಹುಳಿಯಿಂದ ತಿಕ್ಕಿಬಿಟ್ರೆ ಶುದ್ಧ ಆಗಿಬಿಡ್ತದ ನದಿ ಗಂಗಾ ನದಿ ಹರಿತ ಇರ್ತದೆ ನೋಡ್ರಿ ವೇಗವಾಗಿ ಹರಿತ ಇರ್ತದ ಹರಿಯುವ ನದಿಯೂ ಕೂಡ ಶುದ್ಧವಾಗಿ ಬಿಡ್ತದ ಹಂಗ ಒಬ್ಬ ಸಾಧು ನಮ್ಮ ಸುತ್ತಮುತ್ತ ನಮ್ಮೊಳಗೆ ಜೀವನ ಮಾಡ್ತಿದ್ನಂದ್ರೆ ಇಡೀ ಸಮಾಜವೇ ಶುದ್ಧವಾಗಿ ಬಿಡ್ತದ ಅದು ಸಂತನ ನಿಜವಾದ ಕೊಡುಗೆ ಸಿದ್ಧಾರೂಢರು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದರೂ ಇಡೀ ಉತ್ತರ ಕರ್ನಾಟಕದಲ್ಲಿ ಅಧ್ಯಾತ್ಮದ ಆಂದೋಲನ ಪ್ರತಿ ಜನಸಾಮಾನ್ಯರು ಕೂಡ ವೇದಾಂತವನ್ನು ಬಲ್ಲಿದವರು ಇಲ್ಲಿ ಯಾರ ಕೊಡುಗೆ ಸಿದ್ಧಾರೂಢ ಶಿವಾನಂದರ ಕೊಡುಗೆ ಜನಸಾಮಾನ್ಯರು ಯಾರಂತ ಕೇಳಲಿಲ್ಲ ಜಾತಿ ಆಧಾರಿತ ಸನ್ಯಾಸವಿಲ್ಲ ಯೋಗ್ಯತಾಧಾರಿತ ಸನ್ಯಾಸ ನಿನ್ನಲ್ಲಿ ಯೋಗ್ಯತೆ ಇತ್ತು ನೀನು ಅಧಿಕಾರಿಯಾಗಿದ್ದೆಂದ್ರ ನಿನ್ನ ಕರದ ನಿನಗೆ ಉಪದೇಶ ಮಾಡ್ತಾರ ನೀನು ನಮ್ಮವಂತ ಕರೆಯಂಗಿಲ್ಲ ನಿನ್ನಲ್ಲಿ ಭಾವ ನೋಡ್ತಾರಲ್ಲ ಅದು ನಿಜವಾದ ಕೊಡುಗೆ ಭಾವ ನೋಡುವ ಸಂತರು ಬೇಕು ಅಂಥ ಸಂತರಿದ್ರೆ ಹ್ಯಾಂಗ ಸೂರ್ಯ ಬಂದ ಎಲ್ಲ ಜಗತ್ತಿನ ಕಾರ್ಯಗಳು ನಡೀತಾವೋ ಹಂಗೆ ಒಬ್ಬ ಸಂತ ನಮ್ಮ ಮಧ್ಯದೊಳಗೆ ಇದ್ದಂತಂದ್ರೆ ಎಲ್ಲ ಚಲೋ ನಡೀತದೆ ಸುಮ್ಮನೆ ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಮಹಾತ್ಮ ಇರ್ತಾನ ಆ ಭಾವವೇ ಬೇರೆಯಾಗಿರುತ್ತದೆ ಎಷ್ಟೋ ಜನ ಕುಡಿಯೋದು ಬಿಡ್ತಾರೆ ನಂಬರ್ ಒನ್ ಕುಡುಕ್ರು ಹಳ್ಳಿಯಾಗ ಮುಂಜಾನೆ ಅದ್ದ ತಕ್ಷಣ ಅಂಗಡಿ ಮುಂದೆ ಹೋಗೋರು ಇನ್ನು ಮುಂಜಾನೆ ಆದ ತಕ್ಷಣ ಮಠಕ್ಕೆ ಬರ್ತಾರ ಸಾಧುಗಳು ದರ್ಶನಕ್ಕೆ ಬರ್ತಾರ ಇಷ್ಟು ಪರಿವರ್ತನೆ ಮಾಡ್ತಾನ ಇಷ್ಟು ಸಂಸ್ಕಾರ ಕೊಡ್ತಾನ ಇಷ್ಟ ಒಂದು ಜ್ಞಾನದ ಸಂಪತ್ತು ಹೊಂದ್ಯಾನಂದ್ರ ಅದಕ್ಕಿಂತ ಕೊಡುಗೆ ಅಂತಹ ಕೊಡುಗೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ರಾಮ ಸುಖದಾಸ್ ಮಹಾರಾಜರಂತೇಳಿ ಹಾಗೆ ಹೋಗ್ಯಾರ ಋಷಿಕೇಶದಲ್ಲಿ ಗೀತಾ ಗೀತಾಶ್ರಮದಲ್ಲಿ ಇರ್ತಿದ್ದರು ಗೀತಾಭವನದಲ್ಲಿ ಆ ಪುಣ್ಯಾತ್ಮ ಎಂಥ ತ್ಯಾಗದ ಬುದ್ಧಿ ಎಂಥ ತ್ಯಾಗ ಅವರು ಆಜ್ಞೆ ಮಾಡ್ತಾರ ಸುಮ್ಮನೆ ಹೇಳೋದಿಲ್ಲ ಆಜ್ಞೆ ಮಾಡ್ತಾರ ನನ್ನ ಈ ಶರೀರದ ಭಾವಚಿತ್ರ ಎಲ್ಲಿಯೂ ಇರಕೂಡ್ದು ಈ ಶರೀರ ಪಾತ ನಂತರ ಈ ಶರೀರ ಈ ಪಂಚಭೂತಗಳಲ್ಲಿ ಲೀನವಾದ ನಂತರ ನಮ್ಮ ರಾಮ ಸುಖದಾಸ್ ಮಹಾರಾಜರು ಹೀಗೆ ಇದ್ರಂತ ಈ ರೂಪ ನೋಡಾಕಿರಬಾರ್ದು ಅಂತ ಆಜ್ಞೆ ಮಾಡ್ತಾರೆ ಎಂಥ ಜೀವನ ನಾವು ಫೋಟೋ ಬೇಕು ನಮಗೆ ಮೊದಲು ಫೋಟೋ ಫ್ರೀಯರ್ ನಾವು ತಿಳಿದಂಥ ಸಂತ ಹೇಳ್ತಾರ ನಂದು ಎಲ್ಲೂ ಒಂದು ಭಾವಚಿತ್ರ ಸಿಗಬಾರ್ದು ನನ್ನ ಪೂಜೆ ಯಾರು ಮಾಡಬಾರ್ದು ವ್ಯಕ್ತಿ ಪೂಜೆ ಸಲ್ಲ ನನ್ನ ಪೂಜೆ ಯಾರು ಮಾಡಬಾರ್ದು ತತ್ವ ತಿಳ್ಕೊಳ್ರಿ ನಿಜವಾದ ತತ್ವ ತಿಳ್ಕೊಳ್ರಿ ನನ್ನ ಮೇಲೆ ನೀವು ಭಾಳ ಗುರು ಅಂತಲೂ ತಿಳ್ಕೊಳ್ಬೇಡ್ರಿ ಏನು ಬೇಡ ಮತ್ತು ನಾನು ಸತ್ತ ನಂತರ ನನ್ನ ಗದ್ದಿಗೆಯನ್ನು ಕೂಡ ನಿರ್ಮಾಣ ಮಾಡಬೇಡ್ರಿ ಏನು ಸುಟ್ಟು ಬೂದಿ ಇರ್ತದ ಅದನ್ನು ನದಿಯಲ್ಲಿ ಚೆಲ್ಲಿಬಿಡ್ರಿ ನಿನ್ನೆ ಹೇಳಿದವಲ್ಲ ನನ್ನ ದೇಹದ ಬೂದಿ ಹೊಳೆಯಲ್ಲಿ ಸುರಿದು ಬಿಡಿ ತೇಲಿ ಬೀಳಲಿ ಮೀನ ಬಾಯಿಯಲಿ ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲಿ ಈ ದೇಹ ಧನ್ಯವಾಯಿತು ಹುಟ್ಟು ಸಾವಿನಲಿ ಹಂಗೆ ಅವ್ರು ಹೇಳ್ತಾರ ಈ ದೇಹದ ಬೂದಿ ಬೂದಿನೂ ತಂದು ನೀವು ಏನು ನನ್ನ ಮೂರ್ತಿಯನ್ನು ಮಾಡಬೇಡ್ರಿ ಚೆಲ್ಲಿ ಬಿಡ್ರಿ ಮೀನು ತಿಂದು ಹೋಗಲಿ ಇಂಥ ರೂಪ ಇಂಥ ರೂಪ ವ್ಯಕ್ತಿ ಈ ಭೂಮಿ ಮ್ಯಾಗಿದ್ದಂತ ಯಾರು ನೆನೆಸಬಾರ್ದು ತತ್ವ ಒಂದೇ ಉಳಿಬೇಕು ಭೂಮಿ ಮ್ಯಾಲಿ ಹಿಂಗೆ ಬದುಕ್ತಿದ್ದರು ಪ್ರವಚನ ಹೇಳುವಾಗ ಬಿಳಿ ಪರದೆ ಮುಂದೆ ಅವ್ರನ್ನ ಅವರು ಯಾರಿಗೂ ಕಾಣ್ತಿರಲಿಲ್ಲ ಆ ಬಿಳಿ ಬಟ್ಟೆ ಹಿಂದೆ ಅವರು ಪ್ರವಚನ ಹೇಳ್ತಿದ್ದರು ತಮ್ಮ ತತ್ವವನ್ನು ಅಂಥ ಸರಳವಾಗಿ ಬದುಕ್ತಿದ್ರು ಯಾವ ಆಡಂಬರ ಇಲ್ಲ ಯಾವ ಆಸ್ತಿ ಇಲ್ಲ ಸದಾ ಚಿಂತನ ಏನೇನೂ ಇಲ್ಲ ಆದರೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು ಹ್ಯಾಂಗ್ ಕೊಟ್ರಂದ್ರೆ ಆ ಮಹಾತ್ಮನ ವಾಣಿ ಕೇಳಲಿಕ್ಕೆ ದಿನ ಸಾವಿರಾರು ಲಕ್ಷಾಂತರ ಜನ ಬರ್ತಿದ್ದರು ಅವರು ಕಾಣಂಗಿಲ್ಲ ಅವ್ರ ಮಾತಷ್ಟೇ ಕೇಳ್ತಾವು ಆದರೆ ಶಾಂತ ರೀತಿಯಿಂದ ಎಂಥ ದುಷ್ಟ ಮನುಷ್ಯ ಅಲ್ಲಿ ಆ ಜಾಗದಾಗ ಬಂದ ಅಂದ್ರೆ ಆ ಜಾಗದಲ್ಲಿ ಬಂದ ಅಂದ್ರೆ ಶಾಂತ ಆಗಿಬಿಡ್ತಿದ್ರು ಅಂಥ ತಪೋ ಭೂಮಿಯಾಗಿತ್ತು ಇದಕ್ಕಿಂತ ಹೆಚ್ಚಿನ ಕೊಡುಗೆ ಯಾರಿಂದ ಕೊಡಕ್ಕೆ ಸಾಧ್ಯದ ತಪೋಭೂಮಿಯಾಗಿತ್ತು ಸಂತನ ಪ್ರತಿಯೊಂದು ನುಡಿಗಳು ಮಂತ್ರಮಯ ಕೇಳಿದವರ ಜನಮನ ಪಾವನ ಎಲ್ಲ ಎಂತೆಂತ ಎಷ್ಟೋ ಜನ ಅವರನ್ನು ನೋಡಲಾರದವರು ಮಾತನಾಡದವರು ಅವರನ್ನು ಆರಾಧ್ಯ ದೇವನೆಂದು ತಮ್ಮ ಹೃದಯದಲ್ಲಿಟ್ಟುಕೊಂಡು ಅವರ ತತ್ವವನ್ನೇ ಆದರ್ಶವಾಗಿಟ್ಟುಕೊಂಡು ಹತ್ತಾರು ನೂರಾರು ಸನ್ಯಾಸಿಗಳು ಸನ್ಯಾಸಿಗಳು ಹಾಕ್ತಾರೆ ಹಿಂಗೆ ಕುಳಿತಿರ್ತಾರ ತತ್ವ ಕೇಳ್ತಾರ ನದಿಯೊಳಗೋಗಿ ಮುಳುಗುತ್ತಾರ ಇಂದಿನಿಂದ ನಾನು ನನ್ನ ಜೀವನ ತತ್ವಕ್ಕಾಗಿ ಸತ್ಯಕ್ಕಾಗಿ ಮೀಸಲು ಅಂಥೇಳಿ ಪರಿವರ್ತನೆಯಾಗಿಬಿಡ್ತಾರೆ ಸಂತ ಹೊರಗೆ ಬಂದಿಲ್ಲ ಸ್ವತಃ ಮಾತಾಡಿಲ್ಲ ಬರೇ ತತ್ವದಿಂದ ಬದಲಿ ಮಾಡಿದ ಜಗತ್ತ ಇದಕ್ಕಿಂತ ಸಂತನ ಕೊಡುಗೆ ಎಲ್ಲದ ಯಾವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವೋ ಈ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಸಮಾನತೆಯನ್ನು ಕಾಪಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನಗಳನ್ನು ನಿಯಮಗಳನ್ನು ಮಾಡ್ತಾ ಇದ್ದೀವು ಕೇವಲ ಒಬ್ಬ ಸಂತ ತನ್ನ ಜೀವನ ಮಾಡಿ ಜಗತ್ತನ್ನೇ ಪರಿವರ್ತನೆ ಮಾಡ್ತಾನಂದ್ರೆ ಸಂತನ ಬದುಕಿಗೆ ಸರಿಸಮ ಯಾವುದೂ ಇಲ್ಲ ಅಂತ ಕೊಡಲಿಕ್ಕೆ ಯಾ ಅಂತ ಕೊಡುಗೆ ಕೊಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಕೇವಲ ಸಂತ ನದಿ ಸ್ನಾನಕ್ಕೆ ಹೋಗ್ತಿದ್ರು ಯಾವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ನಾಶವಾಗ್ತವೆ ಅಂತೇಳಿ ಲಕ್ಷಾಂತರ ಜನ ಗಂಗಾ ನದಿ ಸ್ನಾನಕ್ಕೆ ಹೋಗ್ತಿದ್ರು ಅಂಥ ಮಹಾತ್ಮನ ಅಂಥ ಮಹಾತ್ಮ ಆ ನದಿಗಾಗಿ ನದಿಯಲ್ಲಿ ಹೋಗಿ ಪೂಜೆಗೆ ನೀರು ತರಲಿಕ್ಕೆ ಹೋಗುವಾಗ ಆ ಮಹಾತ್ಮನ ದರ್ಶನಕ್ಕೆ ಲಕ್ಷಾಂತರ ಜನ ಬರ್ತಿದ್ರು ಭಾವ ಬದಲಿಯಾಗಿಬಿಡ್ತದ ಮಹಾತ್ಮನಲ್ಲಿ ಶಕ್ತಿ ಬಹಳ ಮಹಾತ್ಮ ಸುಮ್ಮನೆ ನಮ್ಮ ಅವರು ಹೇಳೋದು ಬೇಕಾಗಿಲ್ಲ ಅವರ ಜೀವನವೇ ನಮಗೆ ಸಂದೇಶ ಮಹಾತ್ಮರ ಜೀವನವೇ ನಮಗೆ ಸಂದೇಶ ಅವರ ಸತ್ಸಂಗವೇ ನಮಗೆ ಜ್ಞಾನದ ದೀವಿಗೆ ಅಜ್ಞಾನವನ್ನು ಕಳಿತದ ಸತ್ಯದ ಪಥಕ್ಕೆ ಬೆಳಕಾಗ್ತದ ಅಂಥ ಜೀವನ ಕಬೀರದಾಸರು ಹೇಳ್ತಾರ ಕಬೀರ್ ಹೇಳ್ತಾರ ಸ್ವತಃ ರಾಮನೆ ಕರೆದಾಗ ಸ್ವತಃ ರಾಮನೆ ಕರೆದಾಗ ಕಬೀರನಿಗೆ ನೋದು ಗುಡ ಸಾಧು ಸಂಘದಲ್ಲಿ ದೊರೆವಾನಂದ ವೈಕುಂಠದಲ್ಲಿಲ್ಲ ಕಬೀರ వైకుంఠదలి స్వత రామ కరద కబీరికి కవిర్గ ఏనో భయ సంకోచ దుగుడ యాకప యాకంద్ర ఈ సాధు సంతర హోగాక నక మనస్సరవంత ఆనంద ఇన్నెదరల్ూ ఇలా చంద్రన తంపూ తంపల్లా ಹಿಮದ ತಂಪು ತಂಪಲ್ಲ ಸಾಧು ಸಂತರ ದಿವ್ಯ ಸಂಗ ತಂಪಿನಲ್ಲೂ ತಂಪು ಕಬೀರ ತಂಪಿನಲ್ಲೂ ತಂಪು ಯಾವುದು ನಿಜವಾದ ತಂಪು ನಮ್ಮ ಸಂಸಾರದ ತಾಪಗಳು ಹೆಚ್ಚಾಗ್ಯಾವ ಆ ತಾಪ ಹೋಗಬೇಕಾಗಿತ್ತಂದ್ರೆ ಎಲ್ಲಿ ಹೋಗ್ತದಂತಂದ್ರೆ ಗುರುವಿನ ಸಾನ್ನಿಧ್ಯದಲ್ಲಿ ಹೋಗ್ತದ ಸಾಧು ಸಂತರ ಸಾನ್ನಿಧ್ಯದಲ್ಲಿ ಹೋಗ್ತದೆ ವಿನಾಹ ಇನ್ನೊಂದು ಜಾಗದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆ ತಾಪವನ್ನು ಕಳೆಯುವ ಶಕ್ತಿ ಸಾಧು ಅದ ಅವರು ಏನು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ಒಂದು ಹಳ್ಳಿಯಲ್ಲಿ ಒಬ್ಬ ನೋಡ್ರಿ ಮಠದಾಗ ಒಬ್ಬ ಗುರು ಇದ್ದ ಒಬ್ಬ ಸಂತ ಇದ್ದ ಎಷ್ಟು ಪರಿವರ್ತನೆಯಾಗ್ತದ ಎಷ್ಟು ಸಂಸ್ಕಾರವಂತರಾಗ್ತಾರ ಸಂಸ್ಕಾರ ಬಹಳ ಮುಖ್ಯ ಸಂಸ್ಕಾರ ಹೋಗಿಬಿಟ್ಟದ ನಮಸ್ಕಾರ ಮಾಡ ಮಾಡಿದರೆ ಏನೋ ಆಗ್ತದ ನಮ್ಮ ಘನತೆ ಕಡಿಮೆ ಆಗಿಬಿಡ್ತದ ಅಂತ ಭಾವ ನಮ್ಮೊಳಗೆ ಬರಕತ್ತದ ನಮಸ್ಕಾರ ಮಾಡಿದ್ರ ಸಂಸ್ಕಾರ ಬಹಳ ಮುಖ್ಯ ಸಂತ ಸಂಸ್ಕಾರ ಕೊಡ್ತಾನ ಸದಾ ನೀತಿ ಬೋಧೆ ಮಾಡ್ತಾನೆ ಜ್ಞಾನದ ತತ್ವಗಳನ್ನು ಹೇಳ್ತಾನ ಜಗತ್ತು ಬದಲಿಯಾಗಿ ಬಿಡ್ತದ ಹ್ಯಾಂಗಿರಬೇಕು ಏನು ಮಾಡಬೇಕು ಜೀವನ ಹೀಗಂತೋ ಈಗಂತೋ ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಆವಾಗ ಹಿಂದಿನ ಕಾಲಕ್ಕಾಗಿ ತಾಯಂದಿರು ಭಾಳ ಚಲೋ ತೊಟ್ಟಲ್ದಾಗ ಮಗುವನ್ನು ಮಲಗಿಸಿ ಅಷ್ಟು ಚಲೋ ಚಲೋ ತತ್ವ ಪದಗಳನ್ನು ಹಾಡ್ತಿದ್ರು ಮಗು ಮಗು ಕೇಳುತ್ತಿತ್ತು ಅದನ್ನು ಅರ್ಥ ಮಾಡ್ಕೊಳ್ತಿತ್ತು ಕ್ರಮೇಣ ಕಾಲಾನಂತರ ಸ್ವಲ್ಪ ಅದರ ಅರ್ಥ ಮಾಡಿಕೊಂಡು ಹಂಗೆ ನಡೀತಿತ್ತು ಈಗ ಸಂಸ್ಕಾರಗಳಿಲ್ಲ ಹಿಂದಕ್ಕೆ ತಾಯಿ ಏನು ಹಾಡ್ತಿದ್ರು ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಎನಕಂದ ಜ್ಯೋತಿ ಜಗ ಕೆಲ್ಲ ಜ್ಯೋತಿ ಜಗ ಕೆಲ್ಲ ಇಷ್ಟು ಚಂದ ಹಾಡು ಕೇಳಿದ್ರೆ ಎಲ್ಲ ತತ್ವಗಳ ಸಾರ ನೀತಿಗೆ ಪ್ರಭುವಾಗು ಎಷ್ಟು ಚಂದ ಹಿಂಗೆ ಹೇಳಿದ್ರೆ ಮಕ್ಕಳು ಹೆಂಗಿರ್ತಾವ್ರಿ ಭಾಳ ಚಂದ ಬೆಳಿತಾವು ಬರೀ ಹೊಡಿಮಗ ಹೊಡಿಮಗ ಬಡಿ ಮಗ ಬಡಿ ಮಗ ಅಂತ ಹೇಳ್ಕೊಂಡು ಹೊಂಟ್ರೆ ಮಗ ಬಡಿ ಮಗ ಅಂದ್ರೆ ಮೊದಲು ಇವ್ರನ್ನ ಹೊರಗೆ ಹಾಕ್ತಾನೆ ಸಂಸ್ಕಾರ ಬಹಳ ಮುಖ್ಯ ಒಬ್ಬ ಸಂತ ಕೊಡ್ತಾನೆ ಆ ಸಂಸ್ಕಾರ ಅದು ನಿಜವಾದ ಕೊಡುಗೆ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಯಂಗ ಚುಲ್ಲಕರ ಗೆಳೆತನ ಮಾಡಿದರ ಚುಲ್ಲಕರ ಗೆಳತನ ಮಾಡಿದರ ಯನಕಂದ ಸಲ್ಲದ ಮಾತು ಬರುತ್ತಾವ ಸಲ್ಲದ ಮಾತು ಬರುತ್ತಾವ ಒಬ್ಬ ತಾಯಿ ಎಂಥ ಮಾತು ಹೇಳ್ತಾಳಂದ್ರ ಕೇವಲ ಅದು ಒಂದು ಮಾತು ಸಾಕು ಆ ಒಂದು ತ್ರಿಪದಿ ಸಾಕು ತನ್ನ ಜೀವನ ಪಾವನ ಮಾಡಿಕೊಳ್ಳಿಕ್ಕೆ ಸಂಘ ಭಾಳ ಮುಖ್ಯ ಸಂಘ ಬಹಳ ಮುಖ್ಯ ಸಂಘದಂತೆ ನಾವು ಬೆಳಿತೀವಿ ಹಂಗಾಗಿ ಮಹಾತ್ಮರ ಸಂಘ ಮಾಡಿಬಿಟ್ರ ಒಳ್ಳೆಯವರ ಗೆಳೆತನ ಮಾಡಿಬಿಟ್ರೆ ಕಲ್ಲು ಸಕ್ಕರಿಯಂಗ ಅದರಲ್ಲಿ ಉಗುಳುವಂಥ ಪದಾರ ಉಗುಳುವಂತಹ ವಸ್ತುವೇ ಇಲ್ಲ ಪೂರ್ಣ ಆಹಾರ ಏನು ಹಾಕೊಳ್ತೀವಿ ಎಲ್ಲ ಸೇವಿಸ್ಬೋದು ಹಂಗ ಜೀವನ ಕ್ಷುಲ್ಲಕರ ಗೆಳೆತನ ಮಾಡಿಬಿಟ್ರ ಸಲ್ಲದ ಮಾತು ಬರ್ತಾವ ಅಂತೇಳಿ ಸಂಸ್ಕಾರ ಕೊಡ್ತಿದ್ರು ಮಹಾತ್ಮರು ಕೂಡ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಹಿಂಗ ಹೇಳೋರಿದ್ರ ಪದೇ ಪದೇ ಹೇಳೋರಿದ್ರ ನಾವು ಯಾಕೆ ದಾರಿ ತಪ್ತೀವಿ ದಾರಿ ತೋರಿಸುವ ಸಾಧು ಸಂತರು ಈ ಬದುಕಿಗೆ ದಿಕ್ಷೂಚಿ ಜಗತ್ತಿನಲ್ಲಿ ಇನ್ನೊಂದು ಇನ್ನೊಂದು ಕೊಟ್ಟರೆ ಮನುಷ್ಯ ಬದಲಾಗ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ಸಂಸ್ಕಾರ ಕೊಟ್ರ ಖಂಡಿತವಾಗಲು ಮನುಷ್ಯ ಬದಲಾಗ್ತಾನೆ ಅಂತ ಕೆಲಸವನ್ನು ಸಾಧು ಸಂತರು ಕೊಟ್ಟಿದ್ದಾರೆ ಅದು ಅನ್ನದಾಸೋಹ ಅನ್ನದಾಸೋಹದ ಮೂಲಕ ಅಕ್ಷರದಾಸೋಹದ ಮೂಲಕ ಜ್ಞಾನದಾಸೋಹದ ಮೂಲಕ ಸಂತರು ಜಗತ್ತಿಗೆ ಮಹದುಪಕಾರವನ್ನು ಮಾಡಿದ್ದಾರೆ ಅವರ ಕೊಡುಗೆಗೆ ಸರಿಸಮ ಯಾವುದು ಇಲ್ಲ ಅಂತ ಹೇಳಿ ಎನ್ನ ತೊದಲು ನುಡಿಗಳನ್ನು ಗುರುವಿನ ಚರಣಗಳಿಗೆ ಸಮರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸತ್